ಓಂ ಶಾಂತಿ. ಮುರುಳಿಯ ದಿನಾಂಕ 22/11/2020. ಪ್ರಾತಃ ಮುರುಳಿ, ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಸ್ವರಾಜ್ಯ ಅಧಿಕಾರಿಯೇ ವಿಶ್ವರಾಜ್ಯ ಅಧಿಕಾರಿ. ಇಂದು ಭಾಗ್ಯವಿದಾತ ಬಾಬಾ ತನ್ನ ಸರ್ವಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಈಗಲೂ ಬಾಬ್ದಾದಾರವರ ಮುಂದೆ ಈ ಸಂಘಟನೆಯಷ್ಟೇ ಅಲ್ಲ, ಆದರೆ ಸನ್ಮುಖದಲ್ಲಿ 4 ಕಡೆಯ ಭಾಗ್ಯಶಾಲಿ ಮಕ್ಕಳಿದ್ದಾರೆ. ಬಲೆ ದೇಶ ವಿದೇಶದ ಯಾವುದೇ ಮೂಲೆಯಲ್ಲಿರಬಹುದು, ಆದರೆ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಈ ಸಾಕಾರ ವತನದಲ್ಲಿ ಸ್ಥಾನದ ಮಿತಿ ಬರುತ್ತದೆ, ಆದರೆ ಬೇಹದ್ದಿನ ತಂದೆಯ ದೃಷ್ಟಿಯ ಸೃಷ್ಟಿ ಬೇಹದ್ದಿನದಾಗಿದೆ. ತಂದೆಯ ದೃಷ್ಟಿಯಲ್ಲಿ ಸರ್ವ ಬ್ರಾಹ್ಮಣ ಆತ್ಮರ ಸೃಷ್ಟಿ ಸಮಾವೇಶವಾಗಿದೆ. ಅಂದಾಗ ದೃಷ್ಟಿಯ ಸೃಷ್ಟಿಯಲ್ಲಿ ಸರ್ವರು ಸನ್ಮುಖದಲ್ಲಿದ್ದಾರೆ. ಭಾಗ್ಯವಿದಾತ ಭಗವಂತ ಸರ್ವ ಭಾಗ್ಯಶಾಲಿ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗುತ್ತಾರೆ. ಹೇಗೆ ಮಕ್ಕಳು ತಂದೆಯನ್ನು ನೋಡಿ ಹರ್ಷಿತರಾಗುತ್ತಾರೆ, ಹಾಗೆಯೇ ತಂದೆಯೂ ಸಹ ಸರ್ವ ಮಕ್ಕಳನ್ನು ನೋಡಿ ಹರ್ಷಿತವಾಗುತ್ತಾರೆ. ಬೇಹದ್ದಿನ ತಂದೆಗೆ ಮಕ್ಕಳನ್ನು ನೋಡುತ್ತಾ ಆತ್ಮೀಕ ನಶೆ ಬರುತ್ತಿದೆ. ಒಂದೊಂದು ಮಗು ಈ ವಿಶ್ವದ ಮುಂದೆ ವಿಶೇಷ ಆತ್ಮರ ಪಟ್ಟಿಯಲ್ಲಿದ್ದಾರೆ. ಬಲೆ 16,000 ಮಾಲೆಯ ಅಂತಿಮ ಮಣಿಯೇ ಆಗಿರಲಿ, ಆದರೂ ಸಹ ತಂದೆಯ ಮುಂದೆ ಬರುವುದರಿಂದ, ತಂದೆಯ ಮಗು ಆಗುವುದರಿಂದ ವಿಶ್ವದ ಮುಂದೆ ವಿಶೇಷ ಆತ್ಮ ಆಗಿದ್ದಾರೆ. ಆದ್ದರಿಂದ ಮತ್ಯಾವುದೇ ಜ್ಞಾನದ ವಿಸ್ತಾರವನ್ನು ತಿಳಿಯದಿರಬಹುದು, ಆದರೆ ಒಂದು ಶಬ್ದವಾದ ಬಾಬಾ ಎಂದು ಹೃದಯದಿಂದ ಒಪ್ಪಿಕೊಂಡಿದ್ದಾರೆ. ಮತ್ತೆ ಅನ್ಯರಿಗೂ ಹೃದಯದಿಂದ ತಿಳಿಸುತ್ತಾರೆ. ಅಂದಾಗ ವಿಶೇಷ ಆತ್ಮರಾದರು, ಪ್ರಪಂಚದ ಮುಂದೆ ಮಹಾನ್ ಆತ್ಮರಾದರು, ಮಹಾನ್ ಆತ್ಮನ ಸ್ವರೂಪದಲ್ಲಿ ಗಾಯನಕ್ಕೆ ಯೋಗ್ಯರಾದರು, ಇಷ್ಟು ಶ್ರೇಷ್ಠ ಹಾಗೂ ಸಹಜ ಭಾಗ್ಯವಿದೆ ಎಂದು ತಿಳ್ಕೊಂಡಿದ್ದೀರಾ? ಏಕೆಂದರೆ ಬಾಬಾ ಎಂಬ ಶಬ್ದ ಬೀಗದ ಕೈ ಆಗಿದೆ. ಯಾವುದರ ಬೀಗದ ಕೈ? ಸರ್ವ ಖಜಾನೆಗಳು ಶ್ರೇಷ್ಠ ಭಾಗ್ಯದ ಬೀಗದ ಕೈ ಆಗಿದೆ. ಬೀಗದ ಕೈ ಸಿಕ್ಕಿತ್ತು ಅಂದಾಗ ಭಾಗ್ಯ ಅಥವಾ ಖಜಾನೆ ಅವಶ್ಯವಾಗಿ ಪ್ರಾಪ್ತವಾಗುತ್ತದೆ. ಅಂದಾಗ ಎಲ್ಲ ಮಾತೆಯರು ಅಥವಾ ಪಾಂಡವರು ಬೀಗದ ಕೈಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಧಿಕಾರಿಗಳಾಗಿದ್ದೀರಾ? ಪ್ರಶ್ನೆ ಕೇಳ್ತಿದ್ದಾರೆ ಬಾಬರವರು. ಬೀಗದ ಕೈಯನ್ನು ಹಾಕಲಿಕ್ಕೆ ಅಥವಾ ಉಪಯೋಗಿಸ್ಲಿಕ್ಕೆ ಬರುತ್ತೋ, ಅಥವಾ ಕೆಲವು ಸಲ ಉಪಯೋಗಿಸ್ಲಿಕ್ಕಾಗಲ್ವೋ, ಅಥವಾ ಬೀಗದ ಕೈ ಉಪಯೋಗ ಆಗಲ್ವೋ, ಇಡಿಸೋದಿಲ್ವೋ? ಬೀಗದ ಕೈ ಹಾಕುವುದರ ಅಥವಾ ತೆಗೆಯುವುದರ ವಿಧಿಯಾಗಿದೆ ಹೃದಯದಿಂದ ತಿಳಿದುಕೊಳ್ಳುವುದು ಮತ್ತು ಒಪ್ಪುವುದು. ಕೇವಲ ಬಾಯಿಂದ ಹೇಳಿದಿರಾ ಅಂದರೆ ಬೀಗವನ್ನು ತೆಗೆಯಲಿಕ್ಕೆ ಆಗೋದಿಲ್ಲ. ಬರೀ ಬಾಯಿಂದ ಬಾಬಾ ಬಾಬಾ ಅಂತ ಹೇಳೋದ್ರಿಂದ ಬೀಗ ತೆಗಿಲಿಕ್ಕಾಗೋದಿಲ್ಲ. ಹೃದಯದಿಂದ ಹೇಳ್ತೀರಾ ಅಂದಾಗ ಖಜಾನೆಗಳು ಸದಾ ಹಾಜರಾಗಿರತ್ತೆ. ಆ ಕೂಟ ಖಜಾನೆಗಳು ಅಲ್ವಾ? ಆ ಕೂಟ ಖಜಾನೆಗಳಿರುವ ಕಾರಣದಿಂದ ಮಕ್ಕಳು ಎಷ್ಟೇ ಇರಲಿ ಎಲ್ಲರೂ ಸಹ ಅಧಿಕಾರಿಗಳಾಗಿದ್ದೀರಾ. ತೆರೆದ ಖಜಾನೆ ಇದೆ, ಸಂಪನ್ನವಾಗಿರುವ ಖಜಾನೆಗಳಿವೆ. ಅಂತ್ಯದಲ್ಲಿ ಯಾರು ಬರ್ತಾರೆ ಅವರಿಗೆ ಖಜಾನೆಗಳು ಸಮಾಪ್ತಿಯಾಗ್ಬಿಡುತ್ತೆ ಅಂತ ಅಲ್ಲ. ಯಾರೆಲ್ಲ ಈಗಿನವರೆಗೆ ಬಂದಿದ್ದೀರಾ ಅಂದರೆ ಅರ್ಥ ತಂದೆಗೆ ಮಕ್ಕಳಾಗಿದ್ದೀರಾ, ಮತ್ತು ಭವಿಷ್ಯದಲ್ಲಿಯೂ ಯಾರೆಲ್ಲ ಮಕ್ಕಳಾಗುವಂತಹವರಿದ್ದಾರೆ ಅವರೆಲ್ಲರಿಗಿಂತಲೂ ಅನೇಕ ಅನೇಕ ಪಟ್ಟು ಹೆಚ್ಚಿನ ಖಜಾನೆಗಳಿವೆ. ಅದಕ್ಕೋಸ್ಕರ ಬಾಬ್ದಾದ ಪ್ರತಿಯೊಂದು ಮಗುವಿಗೆ ಸುವರ್ಣ ಅವಕಾಶವನ್ನು ಕೊಡ್ತಾರೆ. ಯಾರೆಷ್ಟು ಖಜಾನೆಗಳನ್ನು ಪಡ್ಕೊಳ್ಬೇಕು ಅಂತ ಇದ್ದೀರಾ, ತೆರೆದ ಹೃದಯದಿಂದ ಪಡೆದುಕೊಳ್ಳಿ. ತಂದೆ ಹೇಳ್ತಾರೆ, ದಾತನ ಬಳಿ ಕಡಿಮೆ ಇಲ್ಲ, ತೆಗೆದುಕೊಳ್ಳುವಂತಹವರ ಸಾಹಸ ಮತ್ತು ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಇಂತಹ ತಂದೆ ಪೂರ್ತಿ ಕಲ್ಪದಲ್ಲಿ ಯಾರೂ ಇಲ್ಲ.
ಇಷ್ಟೆಲ್ಲ ಮಕ್ಕಳಿದ್ದೀರಾ, ಮತ್ತೆ ಪ್ರತಿಯೊಬ್ಬರೂ ಸಹ ಭಾಗ್ಯಶಾಲಿಗಳಾಗಿದ್ದೀರಾ. ಆದ್ದರಿಂದ ತಿಳಿಸಲಾಯಿತು, ಆತ್ಮೀಕ ಬಾಬ್ ದಾದಾರವರಿಗೆ ಆತ್ಮೀಕ ನಶೆ ಇದೆ. ಮಧುವನಕ್ಕೆ ಬರುವ ಮಿಲನ ಮಾಡುವ ಆಸೆ ಎಲ್ಲರದು ಪೂರ್ಣವಾಯಿತು. ಭಕ್ತಿ ಮಾರ್ಗದ ಯಾತ್ರೆಗಿಂತ ಮಧುವನದಲ್ಲಿ ಆರಾಮವಾಗಿ ಕುಳಿತುಕೊಳ್ಳುವ ನೆಲೆಸುವ ಸ್ಥಾನ ಅಂತೂ ಸಿಕ್ಕಿದೆ ಅಲ್ವಾ? ಮಂದಿರಗಳಲ್ಲಂತೂ ಕೇವಲ ನಿಂತು ನಿಂತೆ ದರ್ಶನ ಮಾಡಿಕೊಳ್ತಾರೆ, ಇಲ್ಲಿ ಆರಾಮವಾಗಿ ಕುಳಿತುಕೊಂಡಿದ್ದೀರಾ ಅಲ್ವಾ? ಅಲ್ಲಂತೂ ಓಡಿ ಓಡಿ ನಡೀರಿ ನಡೀರಿ ಅಂತ ಹೇಳುತ್ತಾರೆ, ಮತ್ತೆ ಇಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ, ಆರಾಮವಾಗಿ ನೆನಪಿನ ಖುಷಿಯಿಂದ ಮೋಜನ್ನು ಮಾಡಿ, ಸಂಗಮ ಯುಗದಲ್ಲಿ ಖುಷಿಯನ್ನು ಆಚರಿಸಲು ಬಂದಿದ್ದೀರಾ ಅಲ್ವಾ? ಅಂದಾಗ ಪ್ರತಿ ಸಮಯದಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ತಿನ್ನುತ್ತಾ ಕುಡಿಯುತ್ತಾ ಖುಷಿಯ ಖಜಾನೆಯನ್ನು ಜಮಾ ಮಾಡಿಕೊಳ್ತಾ ಇದ್ದೀರಾ? ಎಷ್ಟು ಜಮಾ ಮಾಡಿಕೊಂಡಿದ್ದೀರಾ? ಇಷ್ಟೊಂದು ಜಮಾ ಮಾಡಿಕೊಂಡಿದ್ದೀರಾ, ಅದರಿಂದ 21 ಜನ್ಮಗಳವರೆಗೆ ಆರಾಮವಾಗಿ ಅನುಭವಿಸ್ತೀರಾ. ಮಧುಬನ ವಿಶೇಷವಾಗಿ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಸ್ಥಾನವಾಗಿದೆ. ಏಕೆಂದರೆ ಇಲ್ಲಿ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇದು ಸಾಕಾರ ರೂಪದಲ್ಲಿಯೂ ಅನುಭವ ಮಾಡ್ತೀರಾ, ಅಲ್ಲಿ ಬುದ್ಧಿಯ ಮೂಲಕ ಅನುಭವ ಮಾಡ್ತೀರಾ. ಆದರೆ ಇಲ್ಲಿ ಪ್ರತ್ಯಕ್ಷ ಸಾಕಾರ ಜೀವನದಲ್ಲಿಯೂ ಕೂಡ ತಂದೆ ಮತ್ತು ಬ್ರಾಹ್ಮಣ ಪರಿವಾರವನ್ನು ಬಿಟ್ಟರೆ ಮತ್ತಾವುದಾದ್ರೂ ಕಾಣಿಸುತ್ತಾ? ಇಲ್ಲ, ಒಂದೇ ಲಗನ್, ಒಂದೇ ಮಾತು, ಒಂದೇ ಪರಿವಾರದವರು ಮತ್ತು ಏಕರಸ ಸ್ಥಿತಿ, ಮತ್ತಾವುದೇ ರುಚಿ ಇಲ್ಲ. ಮಧುಬನದಲ್ಲಿ ಒಂದೇ ಕೆಲಸ ಇರುತ್ತೆ, ವಿದ್ಯಾಭ್ಯಾಸ ಮಾಡುವುದು ಮತ್ತು ವಿದ್ಯಾಭ್ಯಾಸದ ಮೂಲಕ ಶಕ್ತಿಶಾಲಿಗಳು ಆಗುವುದಷ್ಟೇ ಅಲ್ವಾ? ಎಷ್ಟು ಕ್ಲಾಸ್ ಕೇಳುತ್ತೀರಾ? ಇಲ್ಲಿ ವಿಶೇಷವಾಗಿ ಜಮಾ ಮಾಡಿಕೊಳ್ಳುವ ಸಾಧನ ಸಿಗುತ್ತೆ, ಆದ್ದರಿಂದ ಎಲ್ಲರೂ ಓಡೋಡಿ ಬಂದು ತಲುಪುತ್ತೀರಾ. ಬಾಬ್ ದಾದಾರವರು ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ಇದೇ ಸ್ಮೃತಿಯನ್ನು ಕೊಡಿಸ್ತಾರೆ, ಸದಾ ಸ್ವರಾಜ್ಯ ಅಧಿಕಾರಿ ಸ್ಥಿತಿಯಲ್ಲಿ ಮುಂದುವರಿಯುತ್ತೀರಿ. ವಿಶ್ವರಾಜ್ಯ ಅಧಿಕಾರಿಯಾಗುವ ಗುರುತು ಸ್ವರಾಜ್ಯ ಅಧಿಕಾರಿ ಆಗುವುದಾಗಿದೆ. ಕೆಲವು ಮಕ್ಕಳು ಆತ್ಮೀಕ ವಾರ್ತಾಲಾಪ ಮಾಡುತ್ತಾ ತಂದೆಯನ್ನು ಕೇಳುತ್ತಾರೆ, ನಾವು ಭವಿಷ್ಯದಲ್ಲಿ ಏನಾಗುತ್ತೇವೆ, ರಾಜರಾಗುತ್ತೇವೋ ಅಥವಾ ಪ್ರಜೆಗಳಾಗುತ್ತೇವೋ ಎಂದು. ಬಾಬ್ದಾದ ಪ್ರತ್ಯುತ್ತರವನ್ನು ಕೊಡ್ತಾ ಹೇಳುತ್ತಾರೆ, ನೀವು ನಿಮ್ಮ ಒಂದು ದಿನವನ್ನಾದರೂ ಪರಿಶೀಲಿಸಿಕೊಳ್ಳಿ, ಆಗ ನಿಮಗೆ ಗೊತ್ತಾಗತ್ತೆ ನಾನು ರಾಜ ಆಗ್ತೀನೋ ಅಥವಾ ಶ್ರೀಮಂತ ಆಗ್ತೀನೋ ಅಥವಾ ಪ್ರಜೆ ಆಗ್ತೀನೋ ಎಂದು. ಮೊದಲು ಅಮೃತ ವೇಳೆಯಿಂದ ಕಾರೋಬಾರಿನ ತಮ್ಮ ಮುಖ್ಯವಾದ ಮೂರು ಅಧಿಕಾರಿ, ತಮ್ಮ ಸಹಯೋಗಿ ಜೊತೆಗಾರರನ್ನು ಪರೀಕ್ಷಿಸ್ಕೊಳ್ಳಿ. ಅವರು ಯಾರು? ಒಂದನೆಯದಾಗಿ ಮನಸ್ಸು, ಅಂದರೆ ಅರ್ಥ ಸಂಕಲ್ಪ ಶಕ್ತಿ. ಎರಡನೆಯದಾಗಿ ಬುದ್ಧಿ, ಅಂದರೆ ಅರ್ಥ ನಿರ್ಣಯ ಶಕ್ತಿ. ಮೂರನೆಯದಾಗಿ ವರ್ತಮಾನ ಸಮಯದ ಶ್ರೇಷ್ಠ ಸಂಸ್ಕಾರ. ಈ ಮೂರೂ ವಿಶೇಷ ಕಾರೋಬಾರನ್ನು ನಿಮ್ಮ ಕಾರ್ಮಿಕರನ್ನು ಪರೀಕ್ಷಿಸ್ಕೊಳ್ಳಿ. ಹೀಗೆ ಇತ್ತೀಚಿನ ರಾಜರ ಜೊತೆಯಲ್ಲಿ ಮಹಾಮಂತ್ರಿ ಅಥವಾ ವಿಶೇಷ ಮಂತ್ರಿಯಾಗಿರ್ತಾರೆ, ಅವರ ಸಹಯೋಗದಿಂದ ರಾಜ್ಯ ವ್ಯವಹಾರ ನಡೆಯುತ್ತೆ. ಸತ್ಯಯುಗದಲ್ಲಿ ಮಂತ್ರಿ ಇರುವುದಿಲ್ಲ, ಆದರೆ ಸಮೀಪದ ಸಂಬಂಧಿಕರಿರ್ತಾರೆ, ಜೊತೆಗಾರರಿರ್ತಾರೆ. ಯಾವುದಾದ್ರೂ ರೂಪದಲ್ಲಿ ಜೊತೆಗಾರರು ಅಂತ ತಿಳ್ಕೊಳ್ಳಿ ಅಥವಾ ಮಂತ್ರಿ ಅಂತ ತಿಳ್ಕೊಳ್ಳಿ. ಆದರೆ ಈಗ ಇದನ್ನು ಪರೀಕ್ಷಿಸ್ಕೊಳ್ಳಿ, ಈ ಮೂರು ತಮ್ಮ ಅಧಿಕಾರದಿಂದ ನಡೀತಾ ಇವೆಯಾ? ಈ ಮೂರರ ಮೇಲೆ ಸ್ವರಾಜ್ಯ ಅಧಿಕಾರ ಇದೆಯಾ ಅಥವಾ ಇವರ ಅಧಿಕಾರದಿಂದ ನಾವು ನಡೀತಾ ಇದ್ದೀವ? ಮನಸ್ಸು ನಿಮ್ಮನ್ನು ನಡೆಸುತ್ತಾ ಅಥವಾ ನೀವು ಮನಸ್ಸನ್ನು ನಡೆಸ್ತೀರಾ? ಏನು ಬಯಸ್ತೀರಾ, ಯಾವಾಗ ಬಯಸ್ತೀರಾ, ಅಂತಹ ಸಂಕಲ್ಪಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಬುದ್ಧಿಯನ್ನು ಎಲ್ಲಿ ನೀವು ಜೋಡಿಸ್ಲಿಕ್ಕೆ ಬಯಸ್ತೀರಾ ಅಲ್ಲಿ ಜೋಡಿಸ್ಲಿಕ್ಕೆ ಸಾಧ್ಯವಾಗುತ್ತೋ, ಅಥವಾ ಬುದ್ಧಿ ನಿಮ್ಮನ್ನು ಅಲೆದಾಡಿಸುತ್ತ ರಾಜನನ್ನು? ಸಂಸ್ಕಾರ ತಮ್ಮ ವಶದಲ್ಲಿದೆಯೋ ಅಥವಾ ಸಂಸ್ಕಾರಕ್ಕೆ ನೀವು ವಶವಾಗಿದ್ದೀರೋ? ರಾಜ್ಯ ಅಂದರೆ ಅಧಿಕಾರ. ರಾಜ್ಯ ಅಧಿಕಾರಿಗೆ ಯಾವ ಶಕ್ತಿ ಯಾವ ಸಮಯದಲ್ಲಿ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಆದೇಶ ಕೊಡುತ್ತಿದ್ದೀರಾ ಅಂತ ಅಂದಾಗ, ಆದೇಶ ಕೊಟ್ಟ ಕೂಡಲೇ ವಿಧಿಪೂರ್ವಕವಾಗಿ ಕಾರ್ಯ ಮಾಡಬೇಕು. ಆ ರೀತಿ ಮಾಡ್ತಾ ಇದೆಯಾ ಅಥವಾ ತಾವು ಒಂದನ್ನು ಹೇಳಿದ್ರೆ ಅದು ಮತ್ತೊಂದನ್ನು ಮಾಡುತ್ತಾ?
ಯಾಕೆಂದರೆ ನಿರಂತರ ಯೋಗಿ ಅಂದರೆ ಅರ್ಥ ಸ್ವರಾಜ್ಯ ಅಧಿಕಾರಿಯಾಗುವ ವಿಶೇಷ ಸಾಧನವೇ ಮನಸ್ಸು ಮತ್ತು ಬುದ್ಧಿಯಾಗಿದೆ. ಮಂತ್ರವೇ ಮನ್ಮನಾಭವವಾಗಿದೆ. ಯೋಗವನ್ನು ಬುದ್ಧಿಯೋಗ ಅಂತ ಹೇಳಲಾಗತ್ತೆ. ಅಂದಾಗ ಈ ವಿಶೇಷವಾದ ಆಧಾರ ಸ್ತಂಭ ಏನಾದರೂ ತಮ್ಮ ಅಧಿಕಾರದಲ್ಲಿಲ್ಲ ಅಥವಾ ಕೆಲವೊಮ್ಮೆ ತಮ್ಮ ವಶದಲ್ಲಿರುತ್ತೆ, ಕೆಲವೊಮ್ಮೆ ಇರೋದಿಲ್ಲ, ಈಗೀಗ ಇದೆ ಈಗೀಗ ಇಲ್ಲ, ಅಥವಾ ಮೂರರಲ್ಲಿ ಯಾವುದಾದ್ರೊಂದು ಕಡಿಮೆ ಅಧಿಕಾರದಲ್ಲಿದೆ ಅಂದಾಗ ಇದರಿಂದ ಪರೀಕ್ಷಿಸ್ಕೊಳ್ಳಿ, ನಾವು ರಾಜರಾಗ್ತೀವ ಅಥವಾ ಪ್ರಜೆಗಳಾಗ್ತೀವ ಅಂತ ಇದರಿಂದ ಚೆಕ್ ಮಾಡಿಕೊಳ್ಳಿ ಅಂತಾರೆ ತಂದೆ. ಬಹಳ ಕಾಲದ ರಾಜ್ಯ ಅಧಿಕಾರಿ ಆಗುವ ಸಂಸ್ಕಾರ ಬಹಳ ಕಾಲದ ಭವಿಷ್ಯ ರಾಜ್ಯ ಅಧಿಕಾರಿಯನ್ನಾಗಿ ಮಾಡುತ್ತೆ. ಒಂದು ವೇಳೆ ಕೆಲವೊಮ್ಮೆ ಅಧಿಕಾರಿ ಕೆಲವೊಮ್ಮೆ ವಶವಾಗ್ತೀರಾ ಅಂದಾಗ ಅರ್ಧ ಕಲ್ಪದಲ್ಲಿ ಅಂದರೆ ಅರ್ಧ ಸಂಪೂರ್ಣ ರಾಜ್ಯ ಭಾಗ್ಯದ ಅಧಿಕಾರ ಪ್ರಾಪ್ತವಾಗಲು ಸಾಧ್ಯವಿಲ್ಲ. ಅರ್ಧ ಸಮಯದ ನಂತರ ತ್ರೇತಾಯುಗಿ ರಾಜರಾಗಲು ಸಾಧ್ಯವಾಗತ್ತೆ. ಪೂರ್ಣ ಸಮಯದ ರಾಜ್ಯ ಅಧಿಕಾರಿ ಅಂದರೆ ಅರ್ಥ ರಾಜ್ಯ ಆಡಳಿತ ಮಾಡುವಂತಹ ರಾಯಲ್ ಪರಿವಾರದ ಸಮೀಪ ಸಂಬಂಧದಲ್ಲಿ ಇರಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಪದೇ ಪದೇ ವಶವಾಗ್ತೀರಾ ಅಂದಾಗ ಸಂಸ್ಕಾರದ ಅಧಿಕಾರಿಯಾಗುವುದಲ್ಲ, ಆದರೆ ರಾಜ್ಯ ಅಧಿಕಾರಿಗಳ ರಾಜ್ಯದಲ್ಲಿ ಇರುವಂತಹವರಾಗ್ತೀರಾ. ಹಾಗಾದರೆ ಅವರೇನಾದರೂ ಪ್ರಜೆಗಳು. ಅಂದಾಗ ಯಾರು ರಾಜರಾಗ್ತಾರೆ ಯಾರು ಪ್ರಜೆಗಳಾಗ್ತಾರೆ ಎನ್ನುವುದು ಗೊತ್ತಾಯ್ತ. ತಮ್ಮದೇ ದರ್ಪಣದಲ್ಲಿ ತಮ್ಮ ಅದೃಷ್ಟದ ಮುಖವನ್ನು ನೋಡಿಕೊಳ್ಳಿ. ಈ ಜ್ಞಾನ ಅಂದರೆ ಅರ್ಥ ತಿಳುವಳಿಕೆ ದರ್ಪಣವಾಗಿದೆ. ಎಲ್ಲರ ಬಳಿ ದರ್ಪಣ ಇದೆ ಅಲ್ವ? ಅಂದಾಗ ತಮ್ಮ ಮುಖವನ್ನು ತಾವೇ ನೋಡಿಕೊಳ್ಳಬಹುದಲ್ವ? ಈಗ ಬಹಳ ಸಮಯದ ಅಧಿಕಾರಿ ಆಗುವಂತಹ ಅಭ್ಯಾಸವನ್ನು ಮಾಡಿರಿ. ಅಂತ್ಯದಲ್ಲಂತೂ ಆಗ್ಬಿಡ್ತೀವಿ ಅನ್ನುವ ಹಾಗಿಲ್ಲ. ಒಂದು ವೇಳೆ ಅಂತ್ಯದಲ್ಲಿ ಆಗ್ತೀರಾ ಅಂದಾಗ ಒಂದು ಜನ್ಮದ ಸ್ವಲ್ಪವೇ ರಾಜ್ಯವನ್ನು ತೆಗೆದುಕೊಳ್ತೀರಾ. ಆದರೆ ಈಗಿನವರೆಗೂ ಈ ವಿಶೇಷ ಕಾರ್ಯಕರ್ತರು ತಮ್ಮನ್ನು ತಮ್ಮ ಅಧಿಕಾರದಲ್ಲಿ ನಡೆಸುತ್ತವೆ ಅಥವಾ ಏರುಪೇರಿನ ಸ್ಥಿತಿಯಲ್ಲಿ ತರುತ್ತವೆ ಅಥವಾ ಮೋಸ ಮಾಡಿಸುತ್ತಿರುತ್ತವೆ, ದುಃಖದ ಪ್ರಕಂಪನಗಳ ಅನುಭವ ಮಾಡಿಸುತ್ತಿರುತ್ತವೆ. ಅಂದಾಗ ಅಂತ್ಯದಲ್ಲಿಯೂ ಮೋಸವೇ ಆಗತ್ತೆ. ಮೋಸ ಅಂದರೆ ಅವಶ್ಯವಾಗಿ ದುಃಖದ ಪ್ರಕಂಪನಗಳು ಬರುತ್ತವೆ. ಅಂತ್ಯದಲ್ಲಿಯೂ ಪಶ್ಚಾತ್ತಾಪದ ದುಃಖದ ಅಲೆಗಳು ಬರುತ್ತವೆ. ಆದ್ದರಿಂದ ಬಾಪ್ದಾದ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೆ ಸ್ಮೃತಿ ತರಿಸುತ್ತಾರೆ, ರಾಜರಾಗಿರಿ. ಮತ್ತು ತಮ್ಮ ವಿಶೇಷ ಸಹಯೋಗಿ ಕರ್ಮಚಾರಿಗಳು ಅಥವಾ ರಾಜ್ಯ ಕಾರೋಬಾರಿನ ಜೊತೆಗಾರರನ್ನು ಅಂದರೆ ಎಲ್ಲ ಕರ್ಮೇಂದ್ರಿಯಗಳು, ಏನು ಬಾಬಾ ಹೇಳಿದ್ರು, ಮನಸ್ಸು ಬುದ್ಧಿ ಸಂಸ್ಕಾರ ಸೂಕ್ಷ್ಮ ಇಂದ್ರಿಯಗಳು, ತಮ್ಮ ಅಧಿಕಾರದಿಂದ ಅವುಗಳನ್ನು ನಡೆಸಿರಿ, ಗೊತ್ತಾಯ್ತಾ ಅಂತಾರೆ ಬಾಬರವರು. ಬಾಬ್ದಾದಾರವರು ಇದನ್ನೇ ನೋಡುತ್ತಾರೆ, ಯಾರ್ಯಾರು ಸ್ವರಾಜ್ಯ ಅಧಿಕಾರಿಗಳು ಎಷ್ಟಾಗಿದ್ದಾರೆ, ಒಳ್ಳೆಯದು. ಹಾಗಾದರೆ ಎಲ್ಲರೂ ಏನಾಗಲಿಕ್ಕೆ ಬಯಸ್ತೀರಾ? ರಾಜರಾಗಲಿಕ್ಕೆ ಬಯಸ್ತೀರಾ ಅಲ್ವಾ? ಈಗ ಸ್ವರಾಜ್ಯಾಧಿಕಾರಿ ಆಗಿದ್ದೀರಾ ಅಥವಾ ಇದನ್ನು ಹೇಳ್ತೀರಾ, ಆಗ್ತಿದ್ದೀವಿ ಆಗ್ಬಿಡ್ತೀವಿ ಅಂತ ಹೇಳ್ತೀರಾ? ಆಗ್ತೀವಿ ಮಾಡ್ತೀವಿ ಅಂತ ಹೇಳಬಾರ್ದು. ಆಗ್ಬಿಡ್ತೀವಿ ಅಂತ ಹೇಳುತ್ತಾ ಇದ್ದೀರಾ ಅಂದರೆ ತನ್ನೇನು ಹೇಳುತ್ತಾರೆ, ಒಳ್ಳೆಯದು, ರಾಜ್ಯ ಭಾಗ್ಯವನ್ನು ಕೊಡಲಿಕ್ಕೆ ನೋಡ್ತೀನಿ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ? ಬಹಳ ಸಮಯದ ಸಂಸ್ಕಾರ ಈಗಿನಿಂದಲೇ ಇರಬೇಕು. ಈ ರೀತಿ ನೋಡಿದ್ರೆ ಬಹಳ ಸಮಯನೂ ಇಲ್ಲ, ಸ್ವಲ್ಪ ಸಮಯವಿದೆ, ಆದರೆ ಇಷ್ಟಾದರೂ ಸಮಯ ಇದೆ ಅಲ್ವಾ? ಈ ಸ್ವಲ್ಪ ಸಮಯದಲ್ಲಿಯೂ ಕೂಡ ಅಭ್ಯಾಸವೇ ಇಲ್ಲವೆಂದರೆ ಅಂತಿಮ ಸಮಯದಲ್ಲಿ ಈ ದೂರು ಹೇಳಬಾರ್ದು. ನಾವಂತೂ ಅಂತಿಮದಲ್ಲಿ ಆಗ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ವಿ, ಅದಕ್ಕೋಸ್ಕರ ಹೇಳಲಾಗ್ತಾ ಇದೆ. ಯಾವಾಗಲೂ ಆಗ್ತೀವಿ ಅಲ್ಲ, ಯಾವಾಗಲೂ ಮಾಡುತ್ತೀವಿ ಅಲ್ಲ, ಈಗ ಮಾಡಿ, ಆಗ ಆಗ್ಬಿಡ್ತೀವಿ ಅಂತಿಮದಲ್ಲಿ ಅಲ್ಲ, ಈಗ ಆಗಲೇಬೇಕು ಆಗಲೇಬೇಕು. ತಮ್ಮ ಮೇಲೆ ರಾಜ್ಯ ಆಡಳಿತ ಮಾಡಿರಿ, ತಮ್ಮ ಜೊತೆಗಾರರ ಮೇಲೆ ರಾಜ್ಯ ಆಡಳಿತ ಮಾಡುವುದನ್ನು ಪ್ರಾರಂಭಿಸಬೇಡಿ. ಯಾರಲ್ಲಿ ಸ್ವಯಂನ ಮೇಲೆ ರಾಜ್ಯ ಅಧಿಕಾರವಿದೆ ಅವರ ಮುಂದೆ ಈಗಲೂ ಸ್ನೇಹದ ಕಾರಣದಿಂದ
ಸರ್ವರ ಜೊತೆಗಾರರೂ ಸಹ ಲೌಕಿಕದವರಾಗಿರಲಿ ಅಥವಾ ಅಲೌಕಿಕದವರೇ ಆಗಿರಲಿ, ಎಲ್ಲರೂ ಜಿ ಆಜೂರ್, ಜಿ ಆ ಜಿ ಎಂದು ಹೇಳುತ್ತಾ ಜೊತೆಗಾರರಾಗಿ ಇರುತ್ತಾರೆ. ಸ್ನೇಹಿ ಮತ್ತು ಜೊತೆಗಾರರಾಗಿ ಹಾಜಿಯ ಪಾಠವನ್ನು ಪ್ರತ್ಯಕ್ಷದಲ್ಲಿ ತೋರಿಸ್ತಾರೆ. ಪ್ರಜೆ ಹೇಗೆ ರಾಜನ ಜೊತೆಗಾರ ಆಗಿರ್ತಾರೆ, ಸ್ನೇಹಿ ಆಗಿರ್ತಾರೆ, ಅದೇ ರೀತಿ ತಮ್ಮ ಈ ಸರ್ವ ಕರ್ಮೇಂದ್ರಿಯಗಳು, ವಿಶೇಷವಾದ ಶಕ್ತಿಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ ಸದಾ ತಮ್ಮ ಸ್ನೇಹಿ ಸಹಯೋಗಿ ಆಗಿರುತ್ತವೆ. ಮತ್ತು ಇದರ ಪ್ರಭಾವ ಸಾಕಾರದಲ್ಲಿ ತಮ್ಮ ಸೇವೆಯ ಜೊತೆಗಾರರು ಅಥವಾ ಲೌಕಿಕ ಸಂಬಂಧಗಳ ಮೇಲೆ ಜೊತೆಗಾರರ ಮೇಲೆ ಪ್ರಭಾವ ಬೀರುತ್ತದೆ. ದೈವಿ ಪರಿವಾರದಲ್ಲಿ ಅಧಿಕಾರಿಯಾಗಿ ಆದೇಶವನ್ನು ನಡೆಸುವುದು ಸಾಧ್ಯವಿಲ್ಲ, ಆ ರೀತಿ ನಡೀಲಿಕ್ಕೆ ಆಗೋದಿಲ್ಲ. ಸ್ವಯಂ ತಮ್ಮ ಕರ್ಮೇಂದ್ರಿಯಗಳನ್ನು ಆದೇಶದಲ್ಲಿ ಇಟ್ಕೊಳ್ಬೇಕಾಗಿದೆ. ತಾವು ಆದೇಶ ಕೊಡುವುದಕ್ಕೆ ಮೊದಲೇ ಸರ್ವ ಜೊತೆಗಾರರು ಸ್ವತಃವಾಗಿಯೇ ತಮ್ಮ ಕಾರ್ಯದಲ್ಲಿ ಸಹಯೋಗಿಯಾಗುತ್ತವೆ, ಸ್ವಯಂ ಸಹಯೋಗಿಯಾಗುತ್ತವೆ. ಆದೇಶ ಕೊಡುವ ಅವಶ್ಯಕತೆಯೂ ಇರುವುದಿಲ್ಲ, ಸ್ವಯಂ ತಾನೇ ಸಹಯೋಗದ ಆಫರ್ ಕೊಡುತ್ತವೆ. ಏಕೆಂದರೆ ತಾವು ಸ್ವರಾಜ್ಯ ಅಧಿಕಾರಿಯಾಗಿದ್ದೀರಾ, ಹೇಗೆ ರಾಜ ದಾತ ಹೇಳಬೇಕಾಗಿರುವುದಿಲ್ಲ, ಅಂದರೆ ಅರ್ಥ ಬೇಡಬೇಕಾಗಿರುವುದಿಲ್ಲ, ಇದು ಮಾಡಿ ಅದು ಮಾಡಿ ಅಂತ ಹೇಳಿ. ಅಂದಾಗ ಇಂತಹ ಸ್ವರಾಜ್ಯ ಅಧಿಕಾರಿಯಾಗಿರಿ, ನೀವು ಹೇಳಕ್ಕೆ ಮುಂಚೆನೆ ಎಲ್ಲ ಕರ್ಮೇಂದ್ರಿಯಗಳು ಯಥಾರ್ಥವಾದಂತಹ ಕಾರ್ಯವನ್ನು ಮಾಡಬೇಕು. ಒಳ್ಳೆಯದು, ಈ ಮೇಳವೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿತ್ತು. ವಾಹ ಡ್ರಾಮಾ ವಾಹ ಎಂದು ಹೇಳುತ್ತೀರಾ ಅಲ್ವಾ? ಅನ್ಯರು ಕೆಲವು ಸಲ ಅಯ್ಯೋ ಅಯ್ಯೋ ಡ್ರಾಮಾ ಅಂತಾರೆ, ಕೆಲವು ಸಲ ವಾಹ ಡ್ರಾಮಾ, ಮತ್ತು ತಾವು ಸದಾ ಏನು ಹೇಳುತ್ತೀರಾ? ವಾಹ ಡ್ರಾಮಾ ವಾಹ. ಯಾವಾಗ ಪ್ರಾಪ್ತಿ ಆಗತ್ತೆ ಆಗ ಅದರ ಮುಂದೆ ಕಷ್ಟ ಅನಿಸೋದಿಲ್ಲ. ಅದೇ ರೀತಿ ಯಾವಾಗ ಇಷ್ಟು ಶ್ರೇಷ್ಠವಾದ ಪರಿವಾರದ ಜೊತೆ ಮಿಲನದ ಪ್ರಾಪ್ತಿ ಆಗ್ತಾ ಇದೆ ಅಂದಾಗ ಕೆಲವೊಮ್ಮೆ ಕಷ್ಟ ಅಂತ ಅನಿಸೋದಿಲ್ಲ ಅಲ್ವಾ? ಕಷ್ಟ ಅನಿಸುತ್ತ? ಡೈನಿಂಗ್ ಹಾಲಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಊಟ ಬಡಿಸ್ಕೊಳ್ಳೋದಕ್ಕೋಸ್ಕರ. ಪ್ರಸಾದ ಸ್ವೀಕಾರ ಮಾಡುವಾಗಲೂ ಪ್ರಭುವಿನ ಗುಣಗಾನ ಮಾಡಿರಿ. ಕ್ಯೂನಲ್ಲಿ ನಿಂತ್ಕೊಳ್ತೀರಾ ಅಂದಾಗ ಪ್ರಭುವಿನ ಗುಣಗಾನ ಮಾಡಿರಿ. ಇದೇ ಕಾರ್ಯ ಮಾಡಬೇಕು ಅಲ್ವಾ? ಇದರ ರಿಹರ್ಸಲ್ ಸಹ ಆಗ್ತಾ ಇದೆ. ಈಗಿರುವುದೇನೂ ಇಲ್ಲ, ಈಗಂತೂ ಇನ್ನೂ ಜಾಸ್ತಿ ವೃದ್ಧಿ ಆಗತ್ತೆ, ಪರಿವಾರದ ವೃದ್ಧಿ ಆಗತ್ತೆ ಅಲ್ವಾ? ನಿಮ್ಮನ್ನು ನೀವು ಈ ರೀತಿ ಮೋಲ್ಡ್ ಮಾಡಿಕೊಳ್ಳುವಂತಹ ಅಭ್ಯಾಸ ಮಾಡಿಕೊಳ್ಳಿ. ಸಮಯಕ್ಕೆ ಅನುಗುಣವಾಗಿ ನಿಮ್ಮನ್ನು ನೀವು ನಡೆಸಲಿಕ್ಕೆ ಸಾಧ್ಯ ಆಗಬೇಕು. ಹಾಗಾದರೆ ನೆಲದ ಮೇಲೆ ಮಲಗುವ ಅಭ್ಯಾಸನೂ ಕೂಡ ಆಗಿದೆ ಅಲ್ವಾ? ಈ ರೀತಿ ಅನ್ನೋದಿಲ್ಲ ತಾನೇ, ಮಂಚ ಇಲ್ಲ ಅಂದರೆ ನಿದ್ದೆ ಬರೋದಿಲ್ಲ. ಟೆಂಟ್ನಲ್ಲಿ ಕೂಡ ಇರುವ ಅಭ್ಯಾಸ ಆಗಿದೆ ಅಲ್ವಾ? ಚೆನ್ನಾಗಿದ್ದೀರಾ ಅಂತಾರೆ ಬಾಬರವರು. ಟೆಂಟಲ್ಲಿರುವಂತಹದ್ದು ಇಷ್ಟ ಆಗತ್ತಾ? ಚಳಿ ಆಗೋದಿಲ್ವಾ? ಈಗ ಪೂರ್ತಿ ಅಬುವಿನಲ್ಲಿಯೇ ಟೆಂಟ್ ಹಾಕೋಣ. ಟೆಂಟ್ನಲ್ಲಿ ಮಲಗುವುದು ಚೆನ್ನಾಗಿರುತ್ತಾ ಅಥವಾ ರೂಮ್ ಬೇಕು ಅನಿಸುತ್ತಾ? ಮೊಟ್ಟ ಮೊದಲು ಯಾವಾಗ ಪಾಕಿಸ್ತಾನದಲ್ಲಿ ಇರಲಾಗಿತ್ತು ಆಗ ಮಹಾರಥಿಗಳೇ ನೆಲದಲ್ಲಿ ಮಲಗ್ಕೊಳ್ತಾ ಇದ್ರು, ನೆನಪಿದೆಯಾ? ಯಾರು ಪ್ರಸಿದ್ಧವಾದ ಮಹಾರಥಿಗಳಿದ್ರು ಅವರಿಗೆ ಹಾಲಲ್ಲಿ ನೆಲದ ಮೇಲೆ 3 ಅಡಿ ಜಾಗ ಕೊಟ್ಟು ಮಲಗಿಸ್ಲಾಗ್ತಾ ಇತ್ತು. ಮತ್ತು ಯಾವಾಗ ಬ್ರಾಹ್ಮಣ ಪರಿವಾರದ ವೃದ್ಧಿ ಆಯಿತು ಆಗಲೂ ಸಹ ಎಲ್ಲಿಂದ ಆರಂಭ ಆಯಿತು? ಟೆಂಟಿಂದನೇ ಆರಂಭ ಆಯಿತು ಅಲ್ವಾ? ಮೊಟ್ಟ ಮೊದಲು ಯಾರು ಬಂದರು ಅವರೂ ಸಹ ಟೆಂಟಲ್ಲಿಯೇ ಇದ್ದರು. ಟೆಂಟಲ್ಲಿರುವಂತಹವರು ಸೆಂಟ್ ಆಗಿಬಿಟ್ರು, ಮಹಾತ್ಮರಾಗ್ಬಿಟ್ರು. ಸಾಕಾರ ಬ್ರಹ್ಮಬಾಬರವರ ಪಾತ್ರವಿದ್ದರೂ ಸಹ ಟೆಂಟಲ್ಲಿಯೇ ಇತ್ತು ಅಲ್ವಾ? ಬ್ರಹ್ಮಬಾಬ ಗುಡಿಸಲು ಮಧುವನದಲ್ಲಿ ನೋಡಿದಿವಲ್ವ, ಬಾಬರವರ ಜೋಪಡಿ ತುಂಬ ಆಲಿಶಾನ್ ಇಲ್ಲ ಬಾಬರವರ ಜೋಪಡಿ. ಹೇಗೆ ಸಾಧಾರಣವಾಗಿ ಬಾಬಾ ಸ್ವಯಂ ಬ್ರಹ್ಮ ತಂದೆ ಟೆಂಟಲ್ಲಿ ಇದ್ರು ಅಂದರೆ ಜೋಪಡಿಯಲ್ಲಿ ಇದ್ರು. ಅಂದಾಗ ನೀವು ಕೂಡ ಅನುಭವ ಮಾಡ್ತೀರಾ ಅಲ್ವಾ? ಎಲ್ಲರೂ ಪ್ರತಿಯೊಂದು ಪ್ರಕಾರದಿಂದ ಖುಷಿಯಾಗಿದ್ದೀರಾ? ಒಳ್ಳೆಯದು. ಇನ್ನು 10,000 ಜನರನ್ನು ಕರೆಸ್ಕೊಂಡು ಟೆಂಟೆ ಕೊಡಲಾಗತ್ತೆ, ಪ್ರಬಂಧ ಎಲ್ಲ ಮಾಡಲಾಗತ್ತೆ. ಎಲ್ಲರೂ ವಾಶ್ರೂಮ್ಸ್ ಬೇಕು, ಸ್ನಾನದ ಮನೆ ಬೇಕು, ಈ ವ್ಯವಸ್ಥೆಯನ್ನು ಕೂಡ ಯೋಚಿಸ್ತೀರಾ ಅಲ್ವಾ? ಅದು ಕೂಡ ಆಗ್ಬಿಡತ್ತೆ. ನೆನಪಿದೆ ಅಲ್ವಾ ಯಾವಾಗ ಈ ಹಾಲ್ ಮಾಡಲಾಗಿತ್ತು? ಆಗ ಎಲ್ಲರೂ ಏನು ಹೇಳಿದ್ರು, ಇಷ್ಟೆಲ್ಲರ ಸ್ನಾನಗೃಹಕ್ಕಾಗಿ ಏನು ಮಾಡ್ತಾರೆ ಅಂದ್ಬಿಟ್ಟು ಇದೇ ಲಕ್ಷ್ಯದಿಂದ ಇದನ್ನು ಮಾಡಲಾಯಿತು.
ಈಗ ಅದನ್ನು ಸಹ ಕಡಿಮೆ ಆಯಿತು ಅಲ್ವಾ? ಎಷ್ಟು ಮಾಡ್ತೀರಾ ಅಷ್ಟು ಅವಶ್ಯವಾಗಿ ಕಡಿಮೆ ಆಗತ್ತೆ. ಯಾಕೆಂದರೆ ಕೊನೆಗೆ ಬೇಹದ್ದಿನಲ್ಲಿಯೇ ಹೋಗಬೇಕಾಗಿದೆ. ವಿಶಾಲವಾಗಿ ಪರಿವಾರ ಇನ್ನು ವೃದ್ಧಿ ಆಗ್ತಾ ಹೋಗುತ್ತೆ. ಒಳ್ಳೆಯದು, ಎಲ್ಲ ಕಡೆಯ ಮಕ್ಕಳು ತಲುಪಿದ್ದೀರಾ. ಈ ಬೇಹದ್ದಿನ ಹಾಲ್ ಸಹ ಶೃಂಗಾರವಾಗಿದೆ. ಕೆಳಗೂ ಕುಳಿತಿದ್ದೀರಾ, ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಮುರುಳಿ ಕೇಳಿಸ್ಕೊಳ್ತಾ ಇದ್ದೀರಾ. ಈ ವೃದ್ಧಿಯಾಗುವುದು ಸಹ ಭಾಗ್ಯದ ಗುರುತಾಗಿದೆ. ವೃದ್ಧಿಯಂತೂ ಆಯಿತು, ಆದರೆ ವಿಧಿಪೂರ್ವಕವಾಗಿ ನಡಿಬೇಕಾಗಿದೆ. ಈ ರೀತಿ ತಿಳ್ಕೊಳ್ಬೇಡಿ, ಮಧುಬನದಲ್ಲಂತೂ ಬಂದ್ಬಿಟ್ಟಿದ್ದೇವೆ. ಬಾಬ್ರೂರನ್ನು ಮಿಲನ ಮಾಡಿದ್ವಿ, ಮಧುಬನವನ್ನು ನೋಡಿದ್ವಿ. ಈಗ ಹೇಗೆ ಬೇಕೋ ಹಾಗೆ ನಡೆಯೋಣ. ಈ ರೀತಿ ಮಾಡಬಾರ್ದು. ಯಾಕೆಂದರೆ ಕೆಲವು ಮಕ್ಕಳು ಈ ರೀತಿ ಮಾಡ್ತಾರೆ, ಎಲ್ಲಿಯವರೆಗೆ ಮಧುಬನಕ್ಕೆ ಬರಲಿಕ್ಕೆ ಅನುಮತಿ ಸಿಗೋದಿಲ್ಲ ಅಲ್ಲಿಯವರೆಗೆ ಎಲ್ಲ ನಿಯಮಗಳನ್ನು ಪಾಲಿಸ್ತಾರೆ, ಪರಿಪಕ್ವವಾಗಿ ಇರ್ತಾರೆ. ಮಧುಬನಕ್ಕೆ ಬಂದ ನಂತರ, ಮಧುಬನ ನೋಡಿದ ನಂತರ ಸ್ವಲ್ಪ ಹುಡುಗಾಟಿಕೆಯಲ್ಲಿ ಬಂದು ಬಿಡುತ್ತಾರೆ. ಈ ರೀತಿ ಆಗಬಾರ್ದು. ಬ್ರಾಹ್ಮಣರು ಅಂದರೆ ಅರ್ಥ, ಬ್ರಾಹ್ಮಣ ಜೀವನ ಇದೆ ಅಂದಾಗ ಎಲ್ಲಿಯವರೆಗೆ ಬದುಕಿರ್ತೀರಾ ಅಲ್ಲಿಯವರೆಗೆ ಸದಾ ಬ್ರಾಹ್ಮಣ ಜೀವನ ಇರುತ್ತೆ. ಜೀವನವನ್ನು ರೂಪಿಸ್ಕೊಂಡಿದ್ದೀರಾ ಅಲ್ವಾ? ಅಥವಾ ಸ್ವಲ್ಪ ಸಮಯಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೀರಾ? ಸದಾ ನಿಮ್ಮನ್ನು ನೀವು ಬ್ರಾಹ್ಮಣ ಜೀವನದ ವಿಶೇಷತೆಗಳ ಜೊತೆಯಲ್ಲಿಟ್ಕೊಳ್ಳಿ. ಏಕೆಂದರೆ ಈ ವಿಶೇಷತೆಗಳಿಂದ ವರ್ತಮಾನವೂ ಶ್ರೇಷ್ಠ ಇದೆ ಮತ್ತು ಭವಿಷ್ಯವೂ ಶ್ರೇಷ್ಠ ಇದೆ. ಒಳ್ಳೆಯದು. ಇನ್ನೇನು ಉಳ್ಕೊಳ್ತು? ಟೋಲಿ ವರದಾನ. ವರದಾತನ ಮಕ್ಕಳೇ ನೀವು ವರದಾನಿಗಳಾಗ್ಬಿಟ್ಟಿದ್ದೀರಾ. ತಾವಿರುವುದೇ ವರದಾತನ ಮಕ್ಕಳು. ಅಂತಹ ಮಕ್ಕಳ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ಸ್ವತಃವಾಗಿ ವರದಾನ ಸಿಗುತ್ತಿರುತ್ತೆ. ವರದಾನವೇ ತಮ್ಮ ಪಾಲನೆಯೂ ಆಗಿದೆ. ವರದಾನಗಳ ಪಾಲನೆಯಿಂದಲೇ ಬೆಳೀತಾ ಇದ್ದೀರಾ. ಇಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಇಷ್ಟು ಶ್ರೇಷ್ಠವಾದ ಪ್ರಾಪ್ತಿ ಮತ್ತು ಪರಿಶ್ರಮ ಏನಾದರೂ ಆಯಿತಾ? ಇಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಎಷ್ಟು ಶ್ರೇಷ್ಠವಾದ ಪ್ರಾಪ್ತಿಗಳಿವೆ? ಕಷ್ಟ ಏನಾದರೂ ಇದೆಯಾ? ಜನ್ಮ ಜನ್ಮಾಂತರಗಳಿಗಾಗಿ ಪ್ರಾಪ್ತಿಗಳಿಗೆ ಅಧಿಕಾರಿ ಆಗಿಬಿಟ್ಟಿದ್ದೀರಾ. ಅಂದಾಗ ಪ್ರತಿ ಹೆಜ್ಜೆಯಲ್ಲಿ ವರದಾತನ ವರದಾನ ಸಿಗುತ್ತಿದೆ ಮತ್ತು ಸದಾ ಸಿಗ್ತಿರುತ್ತೆ. ದೃಷ್ಟಿಯಿಂದ, ಮಹಾವಾಕ್ಯಗಳಿಂದ, ಸಂಬಂಧದಿಂದ ವರದಾನಗಳೇ ಇವೆ. ಒಳ್ಳೆಯದು. ಈಗಂತೂ ಸುವರ್ಣ ಮಹೋತ್ಸವದ ತಯಾರಿ ಮಾಡುತ್ತಾ ಇದ್ದೀರಾ. ಸುವರ್ಣ ಮಹೋತ್ಸವ ಅರ್ಥಾತ್ ಸದಾ ಸ್ವರ್ಣಿಮ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀರಾ. ಸದಾ ಅಪ್ಪಟ ಚಿನ್ನವಾಗಿರಿ. ಅಂಶದಷ್ಟು ಸಹ ಅಲಾಯ್ ಮಿಕ್ಸ್ ಆಗಬಾರ್ದು. ಇದಕ್ಕೆ ಸುವರ್ಣ ಮಹೋತ್ಸವ ಅಂತ ಹೇಳಲಾಗತ್ತೆ. ಪ್ರಪಂಚದವರ ಮುಂದೆ ಸ್ವರ್ಣಿಮ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಅಪ್ಪಟ ಚಿನ್ನ ಪ್ರತ್ಯಕ್ಷವಾಗಬೇಕು. ಅದು ಸತೋಪ್ರಧಾನ ಸ್ಥಿತಿ. ಇದಕ್ಕಾಗಿ ಈ ಎಲ್ಲ ಸೇವೆಯ ಸಾಧನಗಳನ್ನು ಮಾಡುತ್ತಾ ಇದ್ದೀರಾ. ಯಾಕೆಂದರೆ ತಮ್ಮ ಸ್ವರ್ಣಿಮ ಸ್ಥಿತಿ ಸ್ವರ್ಣಿಮ ಯುಗವನ್ನು ತರುತ್ತೆ, ಸ್ವರ್ಣಿಮ ಪ್ರಪಂಚವನ್ನು ತರುತ್ತದೆ. ಎಲ್ಲರಲ್ಲಿ ಯಾವ ಇಚ್ಛೆ ಇದೆ? ಈಗ ಪ್ರಪಂಚ ಸ್ವಲ್ಪ ಬದಲಾಗಬೇಕೆಂಬ ಇಚ್ಛೆ ಇದೆ. ಅಂದಾಗ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವಂತಹ ವಿಶೇಷ ಆತ್ಮರು ತಾವಾಗಿದ್ದೀರಾ. ತಮ್ಮೆಲ್ಲರನ್ನ ನೋಡಿ ಆತ್ಮರಿಗೆ ಈ ನಿಶ್ಚಯವಾಗಬೇಕು, ಶುಭ ಭರವಸೆ ಇರಬೇಕು, ಸತ್ಯವಾಗಿ ಸ್ವರ್ಣಿಮ ಪ್ರಪಂಚ ಬಂದಿತ್ತೆಂದರೆ ಬಂದಿತ್ತು. ಹೌದು, ಒಳ್ಳೆಯ ವಸ್ತುವೆಂದು ಸ್ಯಾಂಪಲನ್ನು ನೋಡಿ ನಿಶ್ಚಯ ಆಗತ್ತೆ ಅಲ್ವಾ? ಅಂದಾಗ ಸ್ವರ್ಣಿಮ ಪ್ರಪಂಚದ ಸ್ಯಾಂಪಲ್ ತಾವಾಗಿದ್ದೀರಾ, ಸ್ವರ್ಣಿಮ ಸ್ಥಿತಿಯವರಾಗಿದ್ದೀರಾ. ತಾವು ಸ್ಯಾಂಪಲನ್ನು ನೋಡಿ ಅವರಿಗೂ ಸಹ ನಿಶ್ಚಯವಾಗಬೇಕು. ಯಾವಾಗ ಸ್ಯಾಂಪಲ್ ತಯಾರಾಗತ್ತೆ ಆಗ ಅವಶ್ಯವಾಗಿ ಅಂತಹ ಪ್ರಪಂಚ ಈಗ ಬಂದ್ಬಿಡುತ್ತೆ ಅಂತ ಎಲ್ಲರಿಗೂ ನಿಶ್ಚಯವಾಗಬೇಕು. ಸುವರ್ಣ ಮಹೋತ್ಸವದಲ್ಲಿ ಇಂತಹ ಸೇವೆಯನ್ನು ಮಾಡ್ತೀರಾ ಅಲ್ವಾ? ಭರವಸೆ ಇಲ್ಲದವರಿಗೆ ಭರವಸೆಯನ್ನು ಕೊಡುವಂತಹವರಾಗಿರಿ. ಒಳ್ಳೆಯದು. ವರದಾನ. ಅಲೆದಾಡುತ್ತಿರುವ ಆತ್ಮರಿಗೆ ಯಥಾರ್ಥವಾದ ಗುರಿಯನ್ನು ತೋರಿಸುವಂತಹ ಚೈತನ್ಯ ಲೈಟ್ ಮೈಟ್ ಹೌಸ್ ಭವ. ವರದಾನದ ವಿಶ್ಲೇಷಣೆ. ಅಲೆದಾಡುತ್ತಿರುವ ಯಾವುದೇ ಆತ್ಮನಿಗೆ ಯಥಾರ್ಥ ಗುರಿಯನ್ನು ತೋರಿಸಲು ಚೈತನ್ಯ ಲೈಟ್ ಮೈಟ್ ಹೌಸ್ ಆಗಿರಿ. ಇದಕ್ಕಾಗಿ ಎರಡು ಮಾತಿನ ಕಡೆ ಗಮನ ಕೊಡಬೇಕು.
ಒಂದು, ಪ್ರತಿಯೊಂದು ಆತ್ಮನ ಇಚ್ಛೆಯನ್ನು ಪರೀಕ್ಷಿಸಬೇಕು. ಉದಾಹರಣೆಗೆ, ಯಾರು ನಾಡಿಯ ಬಗ್ಗೆ ತಿಳ್ಕೊಂಡಿರ್ತಾರೆ ಅವರಿಗೆ ಯೋಗ್ಯ ಡಾಕ್ಟರ್ ಎಂದು ಹೇಳಲಾಗತ್ತೆ. ಹಾಗೆಯೇ ಪರೀಕ್ಷಿಸುವ ಶಕ್ತಿಯನ್ನು ಸದಾ ಉಪಯೋಗಿಸಬೇಕು. ಎರಡನೆಯದಾಗಿ, ಸದಾ ನಿಮ್ಮ ಬಳಿ ಸರ್ವ ಖಜಾನೆಗಳ ಅನುಭವವನ್ನು ಕಾಯಂ ಇಟ್ಟುಕೊಳ್ಳಿ. ಸದಾ ಈ ಲಕ್ಷ್ಯವನ್ನು ಇಟ್ಕೊಳ್ಳಿ. ಬರೀ ತಿಳಿಸುವುದಷ್ಟೇ ಅಲ್ಲ, ಆದರೆ ಸರ್ವ ಸಂಬಂಧಗಳ, ಸರ್ವ ಶಕ್ತಿಗಳ ಅನುಭವ ಮಾಡಿಸಬೇಕು. ಸ್ಲೋಗನ್: ಅನ್ಯರ ಕರೆಕ್ಷನ್ ಮಾಡುವ ಬದಲು ಒಬ್ಬ ತಂದೆಯ ಜೊತೆ ಸರಿಯಾದ ಕನೆಕ್ಷನ್ ಇಟ್ಟುಕೊಳ್ಳಿರಿ. ಓಂ ಶಾಂತಿ.